ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಸ್ಪರ್ಧಿಗಳಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಪ್ರತಿ ವರ್ಷ ನವೆಂಬರ್ 14ನೇ ದಿನಾಂಕವನ್ನು ಮಕ್ಕಳ ದಿನಾಚರಣೆಯನ್ನಾಗಿ ನಾವು ಆಚರಿಸ್ತಾ ಇದ್ದೇವೆ. ಈ ದಿನದಂದು ಮಕ್ಕಳ ಯೋಗಕ್ಷೇಮದ ಬಗ್ಗೆ, ಭವಿಷ್ಯದ ಬಗ್ಗೆ ವಿಶೇಷವಾದ ಚಿಂತನ ಮಂಥನವನ್ನು ನಾವು ನಡೆಸ್ತೇವೆ. ಇಂದಿನ ದಿನಗಳಲ್ಲಿ ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಸರಿ ಸಮಾನ, ಯಾವುದೇ ವ್ಯತ್ಯಾಸವಿಲ್ಲ. ಹಿಂದೆ ಗಂಡು ಮಕ್ಕಳು ಇಂತಿಂತಹ ಕೆಲಸ ಮಾಡಬೇಕು, ಹೆಣ್ಣು ಮಕ್ಕಳು ಇಂತಿಂಥದ್ದು ಮಾಡಬೇಕು ಅಂತ ಒಂದು ಅಲಿಖಿತ ನಿಯಮ ಇತ್ತು. ಹೆಣ್ಣು ಮಕ್ಕಳು ಅಂದರೆ ಅಡುಗೆ ಮನೆ ಅಡುಗೆ ಮಾಡಿಕೊಂಡಿರಬೇಕು, ಬಟ್ಟೆ ಒಕ್ಕೊಂಡಿರಬೇಕು, ಮನೆ ಸ್ವಚ್ಛಗೊಳಿಸ್ಬೇಕು, ಪಾತ್ರೆ ತೊಳಿಬೇಕು, ಹೀಗೆ. ಆದರೆ ಇವತ್ತು ಈ ಅನಿಸಿಕೆಗೆ ಯಾವುದೇ ಬೆಲೆ ಇಲ್ಲ. ಯಾಕಂದರೆ ಒಂದು ಕಾಲದಲ್ಲಿ ಗಂಡು ಹೊರಗಡೆ ಹೋಗಿ ಏನು ದುಡ್ಕೊಂಡು ಬಂದು ಹಣ ಸಂಪಾದನೆ ಮಾಡಿ ಸಂಸಾರವನ್ನು ನಡೆಸ್ತಾ ಇದ್ದ, ಇವತ್ತು ಹೆಣ್ಣು ಆ ಕೆಲಸವನ್ನು ಮಾಡಬಲ್ಲಳು. ಹಾಗಾಗಿ ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಬದುಕಿಗೆ ಅಗತ್ಯವಾದ, ಸಂಸಾರಕ್ಕೆ ಅಗತ್ಯವಾದ ಕೆಲಸಗಳು ಏನಿದೆ, ಜಾಣ್ಮೆ ಏನಿದೆ, ಕಲೆ ಏನಿದೆ, ಎಲ್ಲವನ್ನು ಕಲಿಬೇಕು ಇಬ್ಬರೂ ಸರಿಸಮಾನವಾಗಿ. ಗಂಡು ಮಕ್ಕಳು ಅಡುಗೆ ಮಾಡೋದನ್ನು ಕಲಿಬೇಕು, ಪಾತ್ರೆ ತೊಳೆಯೋದನ್ನು ಕಲಿಬೇಕು, ಏನೂ ತಪ್ಪಿಲ್ಲ ಇದರಲ್ಲಿ. ಯಾಕೆ ಅಂತ ಹೇಳ್ತಂದರೆ ಗಂಡು ಮತ್ತು ಹೆಣ್ಣು ಸರಿಸಮ ಅನ್ನೋ ಪರಿಕಲ್ಪನೆಯನ್ನು ಇವತ್ತು ಅಲ್ಲ, ಸಾವಿರಾರು ವರ್ಷಗಳ ಹಿಂದೆ ನಾವು ಒಪ್ಕೊಂಡ್ಬಿಟ್ಟಿದ್ದೇವೆ. ಅರ್ಧನಾರೀಶ್ವರ ತತ್ವ ಅಲ್ವೇ, ಶಿವ ಶಕ್ತಿ ಇಬ್ಬರೂ ಸರಿಸಮಾನ, ಯಾರು ಹೆಚ್ಚು ಯಾರು ಕಡಿಮೆ ಇಲ್ಲ. ಹಾಗಾಗಿ ಎಲ್ಲವನ್ನು ಬದುಕಲ್ಲಿ ನಾವು ಕಲಿತರೆ ತುಂಬ ಚೆನ್ನಾಗಿರುತ್ತೆ. ನಮ್ಮ ಮಕ್ಕಳಿಗೆ ಎಲ್ಲ ವಿದ್ಯೆಗಳನ್ನು ಕಲಿಸೋಣ. ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ, ಮೊದಲ ಸ್ಪರ್ಧಿ. ನಮಸ್ಕಾರ, ನನ್ನ ಹೆಸರು ಪ್ರಜ್ವಲ್. ನಾನು ಯಲಹಂಕದ ಕೇಂಬ್ರಿಡ್ಜ್ ಪಬ್ಲಿಕ್ ಶಾಲೆಯ 10ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ನನ್ನ ಹವ್ಯಾಸಗಳು ಗಿಟಾರ್ ನುಡಿಸುವುದು ಮತ್ತು ಕ್ರಿಕೆಟ್ ಆಡುವುದು. ಪ್ರಜ್ವಲ್, ಸ್ವಾಗತ ಕಾರ್ಯಕ್ರಮಕ್ಕೆ. ಮುಂದಿನ ಸ್ಪರ್ಧೆ. ನಮಸ್ಕಾರ, ನನ್ನ ಹೆಸರು ಡಿಂಪಲ್ ಎನ್ರಾಜ್. ನಾನು ಗುರುಕುಲ ಇಂಟರ್ನ್ಯಾಷನಲ್ ಶಾಲೆಯ 10ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ನನ್ನ ಹವ್ಯಾಸಗಳು ಪುಸ್ತಕಗಳನ್ನು ಓದುವುದು ಹಾಗೂ ಹಾಡನ್ನು ಕೇಳುವುದು. ತುಂಬ ಸಂತೋಷ ಡಿಂಪಲ್, ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧೆ. ನಮಸ್ಕಾರ, ನನ್ನ ಹೆಸರು ಜಗ್ಗೇಶ್ ಡಿ. ನಾನು ಬೆಂಗಳೂರು ದಕ್ಷಿಣ ವಲಯ ಭದ್ರ ಸರ್ಕಾರಿ ಪ್ರೌಢಶಾಲೆ ಚೌಡಕನಹಳ್ಳಿಯಲ್ಲಿ ಓದುತ್ತಿದ್ದೇನೆ. ನನ್ನ ಹವ್ಯಾಸಗಳು ಕ್ರಿಕೆಟ್ ಆಡುವುದು, ಕಬಡ್ಡಿ ಆಡುವುದು. ಜಗ್ಗೇಶ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮೂವರು ಸಿದ್ಧ ಅಂತ ಹೇಳಿದ್ರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ನೋಡಿಬಿಡೋಣ. ಒಟ್ಟು 12 ಪ್ರಶ್ನೆಗಳು. ಮೊದಲು ಬಜ್ಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ, ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜ್ಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ, ಬಹುಮಾನ. 100 ಅಂಕ ಗಳಿಸಿದವರಿಗೆ ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಇಂದಿನ ಕಾರ್ಯಕ್ರಮದಲ್ಲಿ ನಾವು ನೀಡುವ ಎಲ್ಲ ಪುಸ್ತಕಗಳನ್ನು ನವಕರ್ನಾಟಕ ಪಬ್ಲಿಕೇಶನ್ಸ್ ಪ್ರೈವೇಟ್ ಲಿಮಿಟೆಡ್ ಅವರು ಕೊಟ್ಟಿದ್ದಾರೆ. ಅವರಿಗೆ ಕೃತಜ್ಞತೆಗಳನ್ನು ಸೂಚಿಸುತ್ತಾ ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆಯನ್ನು ಈಗ ನೋಡೋಣ. ಶಬ್ದಲೋಕ, ಗಾಯತ್ರಿ ಮೂರ್ತಿ ಬರೆದಿರುವಂತಹ ಪುಸ್ತಕ. ಮೊದಲ ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನು ನೋಡೋಣ. ಕಣ್ಣಿನಲ್ಲಿ ಕಿಡಿ ಕಾರು ಎಂಬ ನುಡಿಗಟ್ಟಿನ ಅರ್ಥವೇನು? ಆಯ್ಕೆಗಳನ್ನು ನೋಡೋಣ. ತುಂಬ ಸಿಟ್ಟಾಗು, ಕಣ್ಣನ್ನು ಬಿಸಿ ಮಾಡು. ಹೇಳಿ ಡಿಂಪಲ್. ತುಂಬ ಸಿಟ್ಟಾಗು ಆಯ್ಕೆ ಒಂದು. ಪ್ರಜ್ವಲ್, ಆಯ್ಕೆ ಒಂದು. ಅದೇ ಉತ್ತರವಾ? ಜಗ್ಗೇಶ್, ಆಪ್ಷನ್ಸ್ ಇನ್ನೂ 2 ಆಯ್ಕೆ ಇದೆ ನೋಡೋಣ. ಆಯ್ಕೆ 3, ಕಣ್ಣು ಕೆಂಪಾಗಿ ಮಾಡಿಕೋ. ಆಯ್ಕೆ 4, ಕಣ್ಣಿಗೆ ಬೆಂಕಿ ಹಾಕು. ಆಪ್ಷನ್ 1. ಎಷ್ಟನೇದು? ಆಪ್ಷನ್ 1. ಒಂದನೇದು. ಉತ್ತರವನ್ನು ನೋಡೋಣ. ತುಂಬ ಸಿಟ್ಟಾಗು ಅನ್ನೋದು ಸರಿಯಾದ ಉತ್ತರ. ಈ ಉತ್ತರವನ್ನು ಡಿಂಪಲ್ ಮೊದಲು ಕೊಟ್ಟಿದ್ದಾರೆ. ಶಬ್ದಲೋಕ ಈ ಒಂದು ಪುಸ್ತಕವನ್ನು ಡಿಂಪಲ್ ಅವರಿಗೆ ಕೊಟ್ಟಿದ್ದೇನೆ. ಪರೀಕ್ಷೆಯಲ್ಲಿ ಮತ್ತೆ ಫೇಲ್ ಆದದನ್ನು ಕೇಳಿ ಅಪ್ಪನ ಕಣ್ಣಲ್ಲಿ ಕಿಡಿ ಕಾರ್ತು ಅಂತ ಹೇಳ್ತಂದರೆ ಅಪ್ಪನಿಗೆ ಸಿಕ್ಕಾಪಟ್ಟೆ ಕೋಪ ಬಂತು. ಈ ಒಂದು ಪರಿಕಲ್ಪನೆ ಬರುತ್ತೆ. ನಮ್ಮ ಹಳೆಯ ಕಾವ್ಯಗಳನ್ನು ಓದಿದ್ರೆ ಅದರಲ್ಲಿ ಭೀಮ ದುರ್ಯೋಧನರ ನಡುವೆ ಯುದ್ಧ ನಡೀತಾ ಇದೆ ಅಂದರೆ ಗದೆ ಗದೆಗೆ ತಾಗಿ ಕಿಡಿಗಳು ಏನು ಹಾರ್ತಿದ್ವೋ ಹಾಗೆ ಅವರ ಕಣ್ಣಿಂದಲೂ ಕಿಡಿಗಳು ಹಾರ್ತಾ ಇದ್ವು ಅಂದರೆ ಇಬ್ಬರು ಅಷ್ಟು ಕೋಪ ಬಂದಿತ್ತು, ಇಬ್ಬರಿಗೂ ಜಗಳ ಮಾಡ್ತಾ ಇದ್ರು ಅಂತ ಅರ್ಥ ಬರುತ್ತೆ. ಮುಂದಿನ ಪುಸ್ತಕ ಇಂದ್ರಜಾಲ, ಉದಯ್ ಜಾದೂಗಾರ್ ಬರೆದಿರುವಂಥದ್ದು. ನಮ್ಮ ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನು ನೋಡೋಣ. ಗುಬ್ಬಿ, ಕುಣಿಗಲ್, ತುರುವೇಕೆರೆ, ತಿಪ್ಟೂರು, ಮಧುಗಿರಿ
ಚಿಕ್ಕನಾಯಕನಹಳ್ಳಿ ಕೊರಟಗೆರೆ ಶಿರಾ ಪಾವಗಡ ತಾಲೂಕುಗಳು ಯಾವ ಜಿಲ್ಲೆಯಲ್ಲಿ ಇವೆ ಪ್ರಜ್ವಲ್ ಮತ್ತು ಡಿಂಪಲ್ ತುಮಕೂರು ಜಿಲ್ಲೆ ಡಿಂಪಲ್ ತುಮಕೂರು ಜಿಲ್ಲೆ ಜಗ್ಗೇಶ್ ತುಮಕೂರು ಜಿಲ್ಲೆ ಆಯ್ಕೆಗಳು ಚಿತ್ರದುರ್ಗ ತುಮಕೂರು ಕೋಲಾರ ಚಿಕ್ಕಬಳ್ಳಾಪುರ ತುಮಕೂರು ಅಂತ ಹೇಳ್ತಾ ಇದ್ದೀರಿ ಹೌದಾ ನೋಡೋಣ ತುಮಕೂರು ಜಿಲ್ಲೆ ಉತ್ತರ ಸರಿಯಾಗಿದೆ ಈ ಉತ್ತರವನ್ನು ಮೂವರು ಕೊಟ್ಟಿದ್ದೀರಾ ಮೊದಲು ಕೊಟ್ಟವರು ಪ್ರಜ್ವಲ್ ಅವರಿಗೆ ಇಂದ್ರಜಾಲ ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇನೆ ಇನ್ನೂ ಒಂದು ಪುಸ್ತಕ ಕೊಡಬೇಕಾ ಕೊಡಬೇಕು ಹೌದಾ ಯಾಕೆ ಆಯ್ಕೆ ಬರೋ ಮೊದಲೇ ಉತ್ತರ ಕೊಟ್ಟಿ ಆಯ್ಕೆ ಬರೋಕ್ಕೆ ಮೊದಲೇ ಕೊಟ್ಟಿದ್ದೀರಾ ಹೌದಾ ಹಾಗಿದ್ಮೇಲೆ ಇನ್ನೂ ಒಂದು ಪುಸ್ತಕ ನೆನಪುಗಳ ಚಿತ್ತಾರ ಪ್ರಭಾವತಿ ಕೃಷ್ಣಪ್ಪ ಬರೆದಿರುವಂಥದ್ದು ಎರಡು ಪುಸ್ತಕವನ್ನು ಪ್ರಜ್ವಲ್ ಅವರಿಗೆ ಕೊಟ್ಟಿದ್ದೇನೆ ಬೆಳಕು ಗಾಯತ್ರಿ ಮೂರ್ತಿ ಬರೆದಿರುವಂಥ ಪುಸ್ತಕ ನಮ್ಮ ಪ್ರಶ್ನೆ ಈ ಕಾದೆಯನ್ನು ಪೂರ್ಣಗೊಳಿಸಿ ಕೂತು ಉಣ್ಣುವವನಿಗೆ ಕುಡಿಕೆವನ್ನು ಸಾಲದು ಜಗ್ಗೇಶ್ ನಿಜಕ್ಕೂ ಥಟ್ ಅಂತ ಉತ್ತರ ಕೊಟ್ಟಿದ್ದಾರೆ ಹೌದಾ ಕೂತು ಉಣ್ಣುವವನಿಗೆ ಕುಡಿಕೆವನ್ನು ಸಾಲದು ಅಂತ ಹೇಳ್ತಾ ಇದ್ದಾರೆ ನಿಮ್ದೇನಾದರೂ ಆಕ್ಷೇಪಣೆ ಇದೆಯಾ ಬೇರೆ ಉತ್ತರ ಕೊಡ್ತೀರಾ ಆಯ್ಕೆಗಳನ್ನು ನೋಡೋಣ ಆಯ್ಕೆಗಳು ದಿನ ಬಡಿಸುವವರು ಯಾರು ಕೋಟಿ ರೂಪಾಯಿ ಸಾಲದು ಕುಡಿಕೆ ಹಣ ಸಾಲದು ಮಡಿಕೆ ಹಣ ಸಾಲದು ಹೇಳಿ ಡಿಂಪಲ್ ಕುಡಿಕೆ ಹಣ ಕುಡಿಕೆಗಿಂತ ಮಡಿಕೆ ದೊಡ್ಡದಲ್ವಾ ಮಡಿಕೆ ಹಣ ಇದ್ದರೆ ಇನ್ನೂ ಒಳ್ಳೇದಲ್ವಾ ಕುಡಿಕೆ ಹಣ ಉತ್ತರವನ್ನು ನೋಡೋಣ ಕುಡಿಕೆ ಹಣ ಸಾಲದು ಸರಿಯಾದ ಉತ್ತರ ಜಗ್ಗೇಶ್ ಈ ಉತ್ತರವನ್ನು ಮೊದಲು ಕೊಟ್ಟಿದ್ದಾರೆ ಬೆಳಕು ಎನ್ನುವ ಪುಸ್ತಕ ಅದರ ಜೊತೆಗೆ ಇನ್ನೂ ಒಂದು ಪುಸ್ತಕ ಐಸಾನ್ ಧೂಮಕೇತು ಡಾಕ್ಟರ್ ಶೇಖರ್ ಗೌಳೆಯರ್ ಬರೆದಿರುವಂಥದ್ದು ಎರಡು ಪುಸ್ತಕವನ್ನು ಜಗ್ಗೇಶ್ ಅವರಿಗೆ ಕೊಟ್ಟಿದ್ದೇನೆ ಜಗ್ಗೇಶ್ ಏನು ಈ ಗಾದೆ ಮಾತಿನ ಅರ್ಥ ಕೂತು ಉಂಡರೆ ಹಣ ಸಿಗುವುದಿಲ್ಲ ಕೆಲಸ ಕಷ್ಟಪಟ್ಟು ದುಡಿದರೆ ಹಣ ಸಿಗುತ್ತದೆ ಅಂತ ಈಗ ನಮ್ಮಪ್ಪ ಸಿಕ್ಕಾಪಟ್ಟೆ ಆಸ್ತಿ ಮಾಡಿದ್ದಾನೆ ತಿಂಗಳಿಗೆ 100,000 ರೂಪಾಯಿ ಬಾಡಿಗೆ ಬರುತ್ತಪ್ಪ ನಾನು ಯಾಕೆ ಕೆಲಸಕ್ಕೆ ಹೋಗಲಿ ಅದು ಪ್ರಶ್ನೆ ಇಲ್ಲಿ ಅಪ್ಪನ ಆಸ್ತಿನ ಮಜಾ ಮಾಡಬೇಕು ಅಂತ ಮಗನ ಅರ್ಥ ಆಗುತ್ತೆ ಅಪ್ಪ ದುಡ್ದಿಡೋದು ತಪ್ಪಲ್ಲ ದುಡ್ದಿಡಲಿ ಆದರೆ ನಾವು ಮಕ್ಕಳು ಅಂತ ಅನ್ನಿಸ್ಕೊಂಡ ಮೇಲೆ ವಿದ್ಯೆಯನ್ನು ಕಲಿಸಿದ್ದಾರೆ ಆ ವಿದ್ಯೆಯನ್ನು ಸಾರ್ಥಕ ಪಡಿಸೋದಕ್ಕೆ ದುಡಿಬೇಕು ನಾವು ದುಡಿದು ಹಣವನ್ನು ಖರ್ಚು ಮಾಡಿದ್ರೆ ಒಂದು ತೃಪ್ತಿ ಇರುತ್ತೆ ಬೇರೆಯವರ ಹಣವನ್ನು ಖರ್ಚು ಮಾಡಿದಾಗ ತಂದೆಯೇ ಆಗಿರಲಿ ತಾಯಿ ಆಗಿರಲಿ ಎಲ್ಲೋ ಒಂದು ಕಡೆಗೆ ಮನಸ್ಸಿಗೆ ನೋವಾಗುತ್ತೆ ಅರೆ ನಾನು ದುಡ್ದದ್ದಲ್ಲ ಹಣವನ್ನು ಹೀಗೆ ಖರ್ಚು ಮಾಡ್ತಾ ಇದ್ದೀನಲ್ಲ ಇದು ಸರಿನಾ ಅನ್ನೋ ಪ್ರಶ್ನೆ ಒಂದಲ್ಲ ಒಂದು ದಿನ ಮನಸ್ಸಲ್ಲಿ ಬರುತ್ತೆ ಹಾಗಾಗಿ ಕೂತು ಎಷ್ಟೇ ಹಣ ಇದ್ದರೂ ನಾವು ದುಡಿದು ತಿನ್ನೋದು ಬಹಳ ಒಳ್ಳೆಯದು ಕೂತು ಅಂದರೆ ಕೂ ಅಂತ ಬಂತು ಹಾಗಾಗಿ ಕುಡಿಕೆ ಹಣ ಬರುತ್ತೆ ಮಡಕೆ ಬರಲಿಕ್ಕೆ ಸಾಧ್ಯವಿಲ್ಲ ಗಾದೆ ಮಾತುಗಳಲ್ಲಿ ಕೆಲವು ವಿಶಿಷ್ಟ ಲಕ್ಷಣಗಳಿರುತ್ತವೆ ಅದರಲ್ಲಿ ಪ್ರಾಸವೂ ಸಹ ಒಂದು ಹಾಗಾಗಿ ಕುಡಿಕೆ ಹಣ ಅನ್ನೋದು ಸರಿ ಮಡಕೆ ಹಣ ಅನ್ನೋದು ಮಡಕೆಯಲ್ಲಿ ಜಾಸ್ತಿ ಹಣ ಇದ್ರೂ ಅದು ಸರಿ ಹೋಗಲ್ಲ ಇಲ್ಲಿ ಹೌದಾ ಮುಂದಿನ ಪುಸ್ತಕ ನೀರೊಳಗಿನ ಕಲ್ಲೇಕೆ ಹಗುರ ಡಾಕ್ಟರ್ ಎ.ಓ. ಆವಲುಮೂರ್ತಿ ಇದನ್ನು ಬರೆದಿದ್ದಾರೆ ನಮ್ಮ ಪ್ರಶ್ನೆ ಈ ಒಗಟನ್ನು ಬಿಡಿಸಿ ಆ ಕಡೆ ಈ ಕಡೆ ಕರಿಗುಡ್ಡ ನಡುವೆ ಬಿಳಿ ಹಾರಿ ಆಯ್ಕೆಗಳನ್ನು ನೋಡೋಣವ ಆಯ್ಕೆಗಳು ಡಾವು ಮೂಗುತಿ ಜಡೆಬಿಲ್ಲೆ ಬೈತಲೆ ಮೊದಲಿಗೆ ಜಗ್ಗೇಶ್ ನಂತರ ಡಿಂಪಲ್ ಕೊನೆಯಲ್ಲಿ ಪ್ರಜ್ವಲ್ ಜಗ್ಗೇಶ್ ಬೈತಲೆ ಒಂದು ಎಚ್ಚರಿಕೆ ಕೊಡ್ತಾ ಇದ್ದೇನೆ ಬಜ್ಜರ್ ಒತ್ತದೆ ಉತ್ತರ ಕೊಡಬೇಡಿ ನಾನು ಕೇಳೋವರೆಗೂ ಉತ್ತರ ಕೊಡಬೇಡಿ ಅನೇಕ ಕಾರ್ಯಕ್ರಮಗಳಲ್ಲಿ ಈ ತಪ್ಪನ್ನು ಮಾಡಿದ್ದಾರೆ ಈಗ ನೀವು ಬಜ್ಜರ್ ಒತ್ತದೆ ಉತ್ತರ ಕೊಟ್ಟರಿ ಅಂತ ಇಟ್ಕೊಳ್ಳೋಣ ಅದೇ ಉತ್ತರವನ್ನು ಡಿಂಪಲ್ ಅವರು ಬಜ್ಜರ್ ಒತ್ಬಿಟ್ಟು ಉತ್ತರ ಕೊಟ್ಬಿಟ್ರೆ ಆ ಉತ್ತರ ಸರಿ ಇದ್ದರೆ ಪುಸ್ತಕ ಡಿಂಪಲ್ಗೆ ಹೋಗುತ್ತೆ ನಿಮಗೆ ಬರಲ್ಲ ಅಲ್ವಾ ಬಜ್ಜರ್ ಒತ್ತುಬಿಟ್ಟು ದಯವಿಟ್ಟು ಕಾಯಿರಿ ನಾನು ಕೇಳ್ತೇನೆ ಆಮೇಲೆ ಉತ್ತರ ಕೊಡಿ ಈಗ ಉತ್ತರವನ್ನು ನೋಡೋಣವ ಉತ್ತರವನ್ನು ನೋಡೋಣ ಬೈತಲೆ ಸರಿಯಾದ ಉತ್ತರ ಹೇಗೆ ಬೈತಲೆ ಸರಿಯಾದ ಉತ್ತರ ಜಗ್ಗೇಶ್
ನಾವು ತಲೆ ಬಾಸಿದಾಗ ಈ ಕಡೆ ಸ್ವಲ್ಪ ಭಾಗ ಈ ಕಡೆ ಸ್ವಲ್ಪ ಬಂದು ಬೆಳಗ್ಗೆ ಮಧ್ಯದಲ್ಲಿ ಬಿಳಿ ಗೆರೆ ಬರುತ್ತೆ ಅಂತ ಅರ್ಥ. ಈಗ ಆ ಗಂಡು ಮಕ್ಕಳಿಗೆ ಇದಷ್ಟು ಚೆನ್ನಾಗಿ ಕಾಣಲ್ಲ ಹೆಣ್ಣು ಮಗು. ಉದಾಹರಣೆಗೆ ಡಿಂಪಲ್ ಅನ್ನು ನೋಡಿ, ಡಿಂಪಲಲ್ಲಿ ಎಷ್ಟು ಮಧ್ಯಕ್ಕೆ ಚೆನ್ನಾಗಿ ಬೈತಲೆ ತೆಗೆದಿದ್ದಾರೆ ಅಲ್ವಾ. ಆ ಕಡೆನೂ ಕಪ್ಪಿದೆ ಈ ಕಡೆನೂ ಕಪ್ಪಿದೆ, ಮಧ್ಯದಲ್ಲಿ ಬೆಳ್ಳಗೆ ದಾರಿ ಹಾಗೆ ಕಾಣುತ್ತೆ. ಇದೇ ಒಗಟನೆ ಸ್ವಲ್ಪ ಬದಲಾವಣೆ ಮಾಡಿ ಈ ಬಿಳಿ ದಾರಿ ಅಂತ ಹೇಳ್ತಾರಲ್ಲ, ಈ ಬಿಳಿ ಹಾದಿಯಲ್ಲಿ ಕಪ್ಪು ಕುರಿಗಳು ಅಂತ ಹೇಳ್ತಾರೆ. ಕಪ್ಪು ಕುರಿಗಳು ಮೇಯ್ತಾ ಇವೆ ಅಂತ. ಏನು ಹಾಗಂದ್ರೆ ಕಪ್ಪು ಕುರಿಗಳು ಮೇಯ್ತಾ ಇವೆ ಅಂತ ಯಾರಾದರೂ ಹೇಳಿದ್ರೆ ಇನ್ನೂ ಒಂದು ಪುಸ್ತಕ ಕೊಡ್ತೀನಿ. ತಲೆಯಲ್ಲಿರೋ ಏನು ಅಂತ ಹೇಳ್ತಾರೆ ಏನು? ಹೌದಾ, ನೋಡಿದ್ದೀರಾ ಹೆಣ್ಣ ಏನು ಅಂತ ನೋಡಿದ್ದೀರಾ? ಅದನ್ನು ನೋಡಿಲ್ಲ, ಕೇಳಿದ್ದೀರಾ? ಹೌದಾ. ಹೇನುಗಳು ನಮ್ಮ ರಕ್ತವನ್ನು ಹೀರಿ ಬದುಕುವಂಥ ಪರೋಪಜೀವಿ ಹೇನು. ಅದನ್ನು ಆ ಹಾದಿಯಲ್ಲಿ ಮೇಯ್ತಾ ಇರೋ ಕುರಿಗಳು ಅಂತಲೂ ಹೇಳೋದುಂಟು. ಒಳ್ಳೆ ಉತ್ತರವನ್ನು ಕೊಟ್ಟಿದ್ದಾರೆ ಡಿಂಪಲ್ ಅವರು. ಉರಿವ ಒಲೆಗಳ ಮುಂದೆ ಎನ್ನುವ ಒಂದು ಪುಸ್ತಕ ಡಿಂಪಲ್ ಅವರಿಗೆ ಕೊಟ್ಟಿದ್ದೇನೆ. ಮುಂದಿನ ಪುಸ್ತಕ ಪ್ರಕೃತಿಯ ನಿಗೂಢಗಳು, ಸೂರ್ಯಕಾಂತ ಬರೆದಿರುವಂಥದ್ದು. ನಮ್ಮ ಪ್ರಶ್ನೆ, ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. ಲೆಕ್ಕಗಳು ಈಗ ಬಂದಿದೆ. ಒಂದು ನಿಮಿಷದ ಕಾಲಾವಕಾಶ. ಬಜ್ಜರುತ್ತಿದ್ದಾರೆ ಡಿಂಪಲ್. ಅಂತಿಮ ಉತ್ತರ 396. 396. ಪ್ರಜ್ವಲ್ ಹಾಗೂ ಜಗ್ಗೇಶ್ ಲೆಕ್ಕ ಪೂರ್ಣವಾಗಿದ್ರೆ ಬಜ್ಜರ್ ಒತ್ಬಿಟ್ಟು ಅಂತಿಮ ಉತ್ತರವನ್ನ ಕೊಡಿ. ಆಗಿದೆಯಾ? ಡಿಂಪಲ್ ಅವರ ಉತ್ತರವನ್ನ ಪರೀಕ್ಷೆ ಮಾಡೋಣ. ಒಂದು ಉತ್ತರ 76, 38, 256, 18, ಎಲ್ಲವನ್ನು ಕೂಡಿದ್ರೆ 388 ಬಂದಿದೆ. ಒಂದು ಸಣ್ಣ ತಪ್ಪಾಗಿದೆ ಡಿಂಪಲ್, ಹಾಗಾಗಿ ಪುಸ್ತಕ ನನ್ನಲ್ಲೇ ಉಳಿತು. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ, ಸಂಶೋಧನೆಯ ಜಗತ್ತು, ಕೈವಾರ ಗೋಪಿನಾಥ್ ಬರೆದಿರುವಂಥದ್ದು. ನಮ್ಮ ಪ್ರಶ್ನೆ, ಈ ಚಿತ್ರದಲ್ಲಿರುವ ಕಟ್ಟಡ ಎಲ್ಲಿದೆ ಎಂದು ಗುರುತಿಸಿ. ಚಿತ್ರವನ್ನು ನೋಡೋಣ. ಆಯ್ಕೆಗಳನ್ನು ಹೇಳ್ತೀರಾ ಜಗ್ಗೇಶ್? ಗೋಲ್ಗುಂಬಜ್. ಗೋಲ್ಗುಂಬಜ್ ಎಲ್ಲಿದೆ ಗೋಲ್ಗುಂಬಜ್ಜು? ಬಿಹಾರ. ಬೀದರ್ರಾ? ಬೀದರ್. ಬೀದರ್ ನನಗೆ ಗೊತ್ತಿಲ್ಲಪ್ಪ. ಡಿಂಪಲ್ ಮತ್ತು ಪ್ರಜ್ವಲ್ ಆಯ್ಕೆಗಳು ಕೊಡ್ಲಾ? ಆಯ್ಕೆಗಳು ಮೈಸೂರು, ಶ್ರೀರಂಗಪಟ್ಟಣ. ಹೇಳಿ ಡಿಂಪಲ್. ಶ್ರೀರಂಗಪಟ್ಟಣ. ಶ್ರೀರಂಗಪಟ್ಟಣ ಆಯ್ಕೆ ಮೂರು. ಬೀದರೆ ಆಯ್ಕೆ ನಾಲ್ಕು. ವಿಜಯಪುರ. ಉತ್ತರವನ್ನು ನೋಡೋಣ. ಶ್ರೀರಂಗಪಟ್ಟಣ ಉತ್ತರ ಸರಿಯಾಗಿದೆ. ಸಂಶೋಧನೆಯ ಜಗತ್ತು ಎನ್ನುವ ಈ ಪುಸ್ತಕವನ್ನು ಡಿಂಪಲ್ ಅವರಿಗೆ ಕೊಟ್ಟಿದ್ದೇನೆ. ಶ್ರೀರಂಗಪಟ್ಟಣದಲ್ಲಿ ಇದೆ ಅಂತ ಗೊತ್ತಾಯಿತು ನಮಗೆ, ಆದರೆ ಈ ಕಟ್ಟಡ ಯಾವುದು, ಅದರ ವಿಶೇಷ ಏನು, ಅದರ ಹೆಸರೇನು, ಏನಾದರೂ ಹೇಳ್ಕೊಡ್ತೀರಾ ನಮಗೆ? ಜಸ್ಟ್ ಗೆಸ್ ಮಾಡಿದೆ. ಶ್ರೀರಂಗಪಟ್ಟಣದಲ್ಲಿ ಗುಂಬಜ್ ಅಂತ ಕರೀತಾರೆ ಇದನ್ನು. ಏನಿದು ಗುಂಬಜ್ನ ವಿಶೇಷ ಅಂದರೆ, ಟಿಪ್ಪು ಸುಲ್ತಾನ್, ಹೈದರ್ ಅಲಿ, ಅವರ ತಾಯಿ ಫಕ್ರು ಉನ್ನೀಸಾ ಅಂತ ಅವರ ಹೆಸರು, ಇವರ ಸಮಾಧಿ ಇದೆಯಂತೆ ಈ ಒಂದು ಕಟ್ಟಡದಲ್ಲಿ. ಅದಕ್ಕಿಂತಲೂ ವಿಶೇಷವಾದ ಮಾಹಿತಿ ಏನು ಅಂದರೆ, ಟಿಪ್ಪು ಸುಲ್ತಾನ್ ಈ ಒಂದು ಸ್ಥಳವನ್ನು ನಿರ್ಮಿಸಿದಾಗ ಸುತ್ತಮುತ್ತಲೂ ಒಂದು ಉದ್ಯಾನವನವನ್ನು ನಿರ್ಮಿಸ್ದ. ಆ ಉದ್ಯಾನವನದಲ್ಲಿ ನೆಟ್ಟಿರೋ ಗಿಡಮರಗಳು ಏನಿದೆ ಅದು ನಮ್ಮ ದೇಶದ್ದಲ್ಲ, ಅದನ್ನು ಪರ್ಷಿಯಾಯಿಂದ, ಒಟ್ಟಮಾನ್ ಟರ್ಕಿಯಿಂದ, ಫ್ರೆಂಚ್ ಮಾರಿಷಿಯಸ್ಸಿಂದ, ಕಾಬೂಲಿಂದ ಆ ಮರಗಿಡಗಳನ್ನು ತರಿಸಿ ಇಲ್ಲಿ ನೆಟ್ಟು
ಸುಂದರವಾದ ಉದ್ಯಾನವನವನ್ನು ನಿರ್ಮಿಸಿದಂತೆ ಟಿಪ್ಪು ಸುಲ್ತಾನ್. ಇವತ್ತಿಗೂ ಈ ಕಟ್ಟಡ ಇದೆ, ತುಂಬ ಚೆನ್ನಾಗಿದೆ ಕಟ್ಟಡ, ನೋಡಬಹುದು ಒಂದು ಸಲ. ಸಮಾಜ ಸುಧಾರಕ ಮಹಾತ್ಮ ಫುಲೆ ಎನ್ನುವ ಪುಸ್ತಕ, ಮುರಳೀಧರ ಜಗದಾಪ ಇದನ್ನು ಬರೆದಿದ್ದಾರೆ. ನಮ್ಮ ಪ್ರಶ್ನೆ, ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು ದೈ ರ ನ ಕ ಥೋ ಅ ಕ್ಷ ವ. ಒಂದು ನಿಮಿಷದ ಕಾಲಾವಕಾಶ. ಒಂದು ನಿಮಿಷದ ಕಾಲಾವಕಾಶ ಮುಕ್ತಾಯ ಆಯಿತು. ಏನೂ ಹೊಳೆದಿಲ್ವಾ? ದಿಕ್ಕು ಇಲ್ಲವರನ್ನ ಯಾರು? ಹಾಂ ಹೇಳಿ ಜಗ್ಗೇಶ್. ಅಕ್ಷರವ ದೈತೋ ನಾಕ, ಅಕ್ಷರವ ದೈತೋ ಕಾನ. ಯಾರು ದಿಕ್ಕು ಇಲ್ಲದವ್ರಿಗೆ ರಕ್ಷಣೆ ಕೊಡೋರು ಯಾರು ಅಂತ ಏನಾದರೂ ಹೊಳಿತಾ? ಅಕ್ಷರ ದೈವ ಕಥೋನ. ಉತ್ತರವನ್ನ ನೋಡೋಣ. ಅನಾಥೋ ದೈವ ರಕ್ಷಕ, ಅನಾಥರು ದಿಕ್ಕಿಲ್ಲದೆ ಇರೋರಿಗೆ ದೇವರೇ ರಕ್ಷಣೆ ಅಂತ ಅರ್ಥ. ಶಕ್ತಿಯ ಬಳಕೆಯಲ್ಲಿ ಯುಕ್ತಿ, ಡಾಕ್ಟರ್ ಬಿ ಎಸ್ ಸಿದ್ದರಾಮಯ್ಯ, ಡಾಕ್ಟರ್ ಕೆ ವೆಂಕಟರಂಗನಾಯಕ್ ಬರೆದಂತಹ ಪುಸ್ತಕ. ನಮ್ಮ ಪ್ರಶ್ನೆ, ತೋಳು ಬಾಹು ಎಂಬ ಅರ್ಥವನ್ನು ನೀಡುವ ರ ಅಕ್ಷರದಿಂದ ಆರಂಭವಾಗುವ ಮತ್ತೊಂದು ಕನ್ನಡ ಶಬ್ದವನ್ನು ನೀಡಿ. ಆಯ್ಕೆಗಳನ್ನು ನೋಡೋಣ. ರೆಪ್ಪು ಹೇಳಿ ಜಗೇಶ್. ರೆಪ್ಪು ಅದೇ ಉತ್ತರವಾ? ರೆಪ್ಪು. ಆಯ್ಕೆ ಎರಡು, ರೆಟ್ಟೆ ರೆಪ್ಪೆ ಹೇಳಿ ಡಿಂಪಲ್. ಆಯ್ಕೆ ಎರಡು ರೆಟ್ಟೆ. ಆಯ್ಕೆ ಎರಡು ರೆಟ್ಟೆ. ಆಯ್ಕೆ ನಾಲ್ಕು ರೆಕ್ಕೆ ಪ್ರಜ್ವಲ್. ಆಯ್ಕೆ ಎರಡು. ಆಯ್ಕೆ ಎರಡು ರೆಟ್ಟೆ ಅಂತ ಹೇಳ್ತಾ ಇದ್ದಾರೆ, ಹೌದಾ? ನೋಡೋಣ. ರೆಟ್ಟೆ ಸರಿಯಾದ ಉತ್ತರ. ಡಿಂಪಲ್ ಈ ಉತ್ತರವನ್ನು ಕೊಟ್ಟಿದ್ದಾರೆ. ಶಕ್ತಿಯ ಬಳಕೆಯಲ್ಲಿ ಯುಕ್ತಿ ಎನ್ನುವ ಈ ಪುಸ್ತಕವನ್ನು ಅವರಿಗೆ ಕೊಟ್ಟಿದ್ದೇನೆ. ರೆಪ್ಪು ಅಂತ ಹೇಳ್ತಂದರೆ ಎಸೆಯೋದು, ಒಂದು ವಸ್ತುವನ್ನು ಎಸೆಯತೀವಲ್ವಾ, ಅದಕ್ಕೆ ರೆಪ್ಪು ಅಂತ ಹೇಳ್ತಾರೆ. ರೆಪ್ಪೆ ಅಂತ ಹೇಳ್ತಂದರೆ ಕಣ್ಣಿನ ರೆಪ್ಪೆ, ಕೂದಲು ಇರತಕ್ಕಂಥ, ಮುಚ್ಚಲು ತೆರೆಯಲು ಬರುವಂಥ ಒಂದು ಭಾಗ, ಕಣ್ಣಿನ ಭಾಗ. ರೆಕ್ಕೆ ಅಂದರೆ ಹಾರೋದಕ್ಕೆ ಸಹಾಯ ಮಾಡುವಂಥ ಗರಿ, ಹಕ್ಕಿಗಳಿಗೆ ರೆಕ್ಕೆಗಳು ಇರುತ್ತವೆ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನು ಈಗ ನೋಡೋಣ. ವಿಜ್ಞಾನದಲ್ಲಿ ವಿನೋದ, ಎಳೆಯರಿಗಾಗಿ 82 ಪ್ರಯೋಗಗಳು, ಬಿ ಶ್ರೀನಿವಾಸ್ ಕಕ್ಕಿ. ಮಾರ್ಗ ಕಾವ್ಯವನ್ನು ಯಾರು ಬರೆದರು? ಆಯ್ಕೆಗಳನ್ನು ನೋಡೋಣ. ಆಗಲೇ ಬಜ್ಜರುತ್ತಿದ್ದ ಡಿಂಪಲ್, ನಂತರ ಜಗ್ಗೇಶ್. ಡಿಂಪಲ್ ಅಮೋಘ ವರ್ಷ. ಅಮೋಘ ವರ್ಷ. ಜಗ್ಗೇಶ್ ಸೇಮ್ ಅಮೋಘ ವರ್ಷ. ಆಯ್ಕೆಗಳು ಬಂದ ಮೇಲೆ ನಿಮಗೆ ಮತ್ತೊಮ್ಮೆ ಇದೇ ಕ್ರಮದಲ್ಲಿ ಅವಕಾಶ ಕೊಡ್ತೇನೆ, ಸರಿಯಾದ ಉತ್ತರವನ್ನು ಹೇಳೋಕೆ ಪ್ರಯತ್ನಿಸಿ. ಆಯ್ಕೆ ಎರಡು ಪಂಪ, ಆಯ್ಕೆ ಮೂರು ಶ್ರೀವಿಜಯ, ಆಯ್ಕೆ ನಾಲ್ಕು ಲಕ್ಷ್ಮೀಶ. ಮೊದಲ ಅವಕಾಶ ಡಿಂಪಲ್ ಅವರಿಗೆ. ಆಯ್ಕೆ ಮೂರು ಶ್ರೀವಿಜಯ. ಶ್ರೀವಿಜಯ. ಜಗ್ಗೇಶ್ ಶ್ರೀವಿಜಯ. ಹೇಳಿ ಪ್ರಜ್ವಲ್ ಶ್ರೀವಿಜಯ. ಉತ್ತರವನ್ನು ನೋಡೋಣ. ಶ್ರೀವಿಜಯ ಸರಿಯಾದ ಉತ್ತರ. ಈ ಉತ್ತರವನ್ನು ಡಿಂಪಲ್ ಕೊಟ್ಟಿದ್ದಾರೆ. ಮೊದಲು ಅವರಿಗೆ ವಿಜ್ಞಾನದಲ್ಲಿ ವಿನೋದ ಎನ್ನುವ ಪುಸ್ತಕ, ಜೊತೆಗೆ ಸಮಾಜ ಸುಧಾರಕ ಮಹಾತ್ಮ ಫುಲೆ ಎನ್ನುವ ಪುಸ್ತಕ, ಎರಡೂ ಪುಸ್ತಕವನ್ನು ಕೊಟ್ಟಿದ್ದೇವೆ. ಅಮೋಘ ವರ್ಷ ನೃಪತುಂಗ ಕವಿರಾಜ ಮಾರ್ಗವನ್ನು ಬರೆದ ಅಂತ ನಾವೆಲ್ಲ ಭಾವಿಸಿದ್ವಿ, ಆದರೆ ತಜ್ಞರು ಆ ಕಾವ್ಯವನ್ನು ಓದಿ ಶ್ರೀವಿಜಯ ಇದನ್ನು ಬರೆದಿರಬಹುದು ಅಥವಾ ಇಬ್ಬರೂ ಸೇರಿ ಬರೆದಿರಬಹುದು, ಹೀಗೆಲ್ಲ ಚರ್ಚೆಗಳು ನಡೀತಾ ಇವೆ. ಹಾಗಾಗಿ ಒಂದು ವೇಳೆ ನೀವು ತಪ್ಪು ಉತ್ತರ ಕೊಟ್ಟಿದ್ದರೂ ಬಹುಶಃ ಒಂದು ಪುಸ್ತಕ ಕೊಡ್ತಿದ್ದೆ, ಯಾಕಂದರೆ ಅಮೋಘ ವರ್ಷ ನೃಪತುಂಗ ಅನ್ನೋದಾದರೂ ಗೊತ್ತಿದೆ ನಿಮಗೆ. ಆದ್ದರಿಂದ
ಮುಂದೆ ಯಾವತ್ತಾದರೂ ಕೇಳ್ತು ಅಂದ್ರೆ ಶ್ರೀವಿಜಯಕ್ಕೆ ಮೊದಲು ಆದ್ಯತೆ ಕೊಡಿ ಉತ್ತರ ಕೊಡಬೇಕಾದ್ರೆ ಆಯ್ಕೆಗಳಲ್ಲಿ ಶ್ರೀವಿಜಯ ಇರಲೇ ಇಲ್ಲ ಅಂದ್ರೆ ಆಗ ಅಮೋಘ ವರ್ಷ ರೂಪತುಂಗಾನ ತಗೋಬಹುದು ಅಲ್ವಾ ಎರಡೂ ಹೆಸರನ್ನ ನೆನಪಲ್ಲಿ ಇಟ್ಕೋಬೇಕು ಮೂರು ಪುಸ್ತಕವನ್ನ ಕೊಡ್ತಾ ಇದ್ದೇವೆ ಪದಬಂಧ ಬಂದಿದೆ ಸುಳುಹುಗಳನ್ನು ಈಗ ನೋಡೋಣ ಸುಳುಹುಗಳು ಕಟುಕರ ಅಂಗಡಿ ಪರಿವಾರ ಕುಟುಂಬ ಸರೋವರ ಕೊಳ ಒಂದು ನಿಮಿಷದ ಕಾಲಾವಕಾಶ ಒಂದು ನಿಮಿಷದ ಕಾಲಾವಕಾಶ ಮುಕ್ತಾಯ ಆಗಿದೆ ಉತ್ತರವನ್ನ ನೋಡ್ತಾ ಹೋಗೋಣ ಮಧ್ಯೆ ಉತ್ತರ ಹೊಳದ್ರೆ ಬಜರತಿ ಉತ್ತರ ಕೊಡಿ ಒಂದು ಉತ್ತರ ಕಸಾಯಿಖಾನೆ ಅಂತ ಹೇಳ್ತಾರೆ ಎರಡು ಉತ್ತರ ಪರಿವಾರ ಕುಟುಂಬ ಎನ್ನುವ ಅರ್ಥ ಬರುವ ಮೂರು ಅಕ್ಷರದ ಶಬ್ದ ಮಧ್ಯದ ಅಕ್ಷರ ಸಾ ಯಾರಿಗೆ ಪ್ರಖ್ಯಾತವಾದ ಕೀರ್ತನೆ ಸಂಸಾರ ಬಜರತ್ಬಿಟ್ಟು ಹೇಳಬೇಕು ಹಾಗೆ ಹೇಳಬಾರದು ಮೊದಲ ಅವಕಾಶ ಪ್ರಜ್ವಲ್ಗೆ ಆಮೇಲೆ ಜಗ್ಗೇಶ್ಗೆ ಪ್ರಜ್ವಲ್ ಸಂಸಾರ ಸಂಸಾರ ಜಗ್ಗೇಶ್ ಸಂಸಾರ ನಿಮ್ಮಿಂದ ಕಾಪಿ ಹೊಡೆದ್ರ ಅವರು ಗೊತ್ತಿಲ್ಲ ಆದರೆ ನಿಯಮದ ಅನ್ವಯ ಬಜರ್ ಯಾರು ಒತ್ತಿ ಉತ್ತರ ಕೊಡ್ತಾರೋ ಅದನ್ನು ನೋಡಬೇಕಾಗುತ್ತೆ ಆದರೆ ಉತ್ತರ ಸರಿಯಾ ಸಂಸಾರ ನೋಡೋಣ ಎರಡು ಉತ್ತರ ಸಂಸಾರ ಉತ್ತರ ಸರಿಯಾಗಿದೆ ನಾನಾರ್ಥ ಪದಕೋಶ ಎನ್ನುವ ಈ ಪುಸ್ತಕವನ್ನು ಪ್ರಜ್ವಲ್ ಅವರಿಗೆ ಕೊಟ್ಟಿದ್ದೇನೆ ಮೂರು ಉತ್ತರ ಸರೋವರ ಕೊಳ ಎನ್ನುವ ಅರ್ಥ ಬರುವ ಮೂರು ಅಕ್ಷರದ ಶಬ್ದ ಮಧ್ಯದ ಅಕ್ಷರ ಖ ಬಂಗಾಳ ಕೊಲ್ಲಿ ಅಂತ ಕರಿತೇವೆ ಬೇ ಆಫ್ ಬೆಂಗಾಲ್ನ ಹೌದಾ ಬಂಗಾಳ ಕೊಲ್ಲಿ ಇತ್ತೀಚೆಗೆ ಬಂದಂಥ ಶಬ್ದ ಅದಕ್ಕಿಂತ ಹಿಂದೆ ನಾವೆಲ್ಲ ನಿಮ್ಮ ವಯಸ್ಸಲ್ಲಿ ಓದೋವಾಗ ಅದಕ್ಕೆ ಬೇರೆ ಒಂದು ಹೆಸರಿಟ್ಟಿದ್ರು ಆ ಶಬ್ದ ಇಲ್ಲಿ ಬರುತ್ತೆ ಉತ್ತರವನ್ನು ನೋಡೋಣ ಉತ್ತರವನ್ನು ನೋಡೋಣ ಅಖಾತ ಅಂತ ಹೇಳ್ತಾರೆ ಬಂಗಾಳ ಅಖಾತ ಅಂತ ಇತ್ತು ಆದರೆ ಉಚ್ಚಾರ ಮಾಡೋಕ್ಕೆಲ್ಲ ಕಷ್ಟ ಅದೆಲ್ಲ ಸ್ವಲ್ಪ ಆದಮೇಲೆ ಕೊಲ್ಲಿ ಅಂತ ಪರಿವರ್ತನೆ ಮಾಡಿಕೊಂಡು ಬಂಗಾಳ ಕೊಲ್ಲಿ ಎಷ್ಟೋ ಜನಕ್ಕೆ ಬಂಗಾಳ ಕೊಲ್ಲಿಯೇ ಗೊತ್ತಿಲ್ಲ ವೇ ಆಫ್ ಬೆಂಗಾಲ್ ಅಂದರೆ ಮಾತ್ರ ಗೊತ್ತಾಗೋದು ಅಲ್ವಾ ಈಗ ದೀಪಧಾರಿಣಿ ಎನ್ನುವ ಪುಸ್ತಕವನ್ನು ಕೊಡೋಕೆ ಸಿದ್ಧವಾಗಿದ್ದೇವೆ ನಮ್ಮ ಪ್ರಶ್ನೆಗೆ ಉತ್ತರ ತಾವು ಕೊಡಬೇಕಾಗಿದೆ ಪ್ರಶ್ನೆ ಈಗ ಬಂತು ಪ್ರಶ್ನೆಯನ್ನು ನೋಡೋಣ ಈ ಗೀತೆಯನ್ನು ಬರೆದವರು ಯಾರು ಹಾಡನ್ನು ನೋಡೋಣ ಕೇಳೋಣ ಆಯ್ಕೆಗಳನ್ನು ನೋಡಬೇಕಾ ಆಯ್ಕೆಗಳು ಚಂದ್ರಶೇಖರ ಕಂಬಾರ ಸಿದ್ಧಲಿಂಗಯ್ಯ ಎಚ್ ಎಸ್ ವೆಂಕಟೇಶ್ ಮೂರ್ತಿ ದೊಡ್ಡರಂಗೇಗೌಡ ಹೇಳಿ ಡಿಂಪಲ್ ಚಂದ್ರಶೇಖರ ಕಂಬಾರ ಎಷ್ಟನೇದು ಆಯ್ಕೆ ಒಂದು ಆಯ್ಕೆ ಒಂದು ಜಗ್ಗೇಶ್ ಸಿದ್ಧಲಿಂಗಯ್ಯ ಸಿದ್ಧಲಿಂಗಯ್ಯ ಆಯ್ಕೆ ಎರಡು ಪ್ರಜ್ವಲ್ ಮಾಹಿತಿ ಇಲ್ಲ ಉತ್ತರವನ್ನು ನೋಡೋಣ ಸರಿಯಾದ ಉತ್ತರ ದೊಡ್ಡರಂಗೇಗೌಡ ಆಗಿತ್ತು ಅವರು ಈ ಹಾಡನ್ನು ಬರೆದದ್ದು ಬೆಳ್ಳಿ ಕಾಲುಂಗರ ಎನ್ನುವ ಚಿತ್ರದಲ್ಲಿ ಈ ಹಾಡನ್ನು ಬಳಸ್ಕೊಂಡಿದ್ದರು ಈಗ ಬಂದಿದ್ದೇವೆ ಕೊನೆಯ ಪ್ರಶ್ನೆಗೆ ಬಂಪರ್ ಪ್ರಶ್ನೆಗೆ ನಾಲ್ಕು ಪುಸ್ತಕ ಪ್ರಶ್ನೆಗಳು ಮತ್ತು ಉತ್ತರಗಳು ಸಾಗಾಣಿಕೆ ಸಂವಹನ ಸಸ್ಯಗಳು ಮತ್ತು ಪ್ರಾಣಿಗಳು ಪ್ರಶ್ನೆ ಕರ್ನಾಟಕದ
ಚಂದ್ರದ್ರೋಣ ಪರ್ವತದಲ್ಲಿ ವ್ಯಾಪಿಸಿರುವ ಪ್ರಖ್ಯಾತ ಗಿರಿಧಾಮ ಹಿಲ್ ಸ್ಟೇಷನ್ ಚಂದ್ರದ್ರೋಣ ಪರ್ವತದಲ್ಲಿ ಅದು ವ್ಯಾಪಿಸಿದೆಯಂತೆ. ಸುಳುಹು ಒಂದು, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅಭಿವೃದ್ಧಿಪಡಿಸಿದ ಈ ಗಿರಿಧಾಮದಲ್ಲಿ ರಾಜಭವನ ಇದೆ. ಕರ್ನಾಟಕದಲ್ಲಿ ರಾಜಭವನ ಎರಡು ಕಡೆ, ಒಂದು ಬೆಂಗಳೂರಲ್ಲಿದೆ, ಇನ್ನೊಂದು ಈ ಸ್ಥಳದಲ್ಲಿ ಇದೆಯಂತೆ. ಯಾಕಂದರೆ ಮೈಸೂರು ಮಹಾರಾಜರು ಬೇಸಿಗೆ ಸಂದರ್ಭದಲ್ಲಿ ಹೋಗಿ ಅಲ್ಲಿ ಉಳ್ಕೋತಾ ಇದ್ದರು. ಸುಳುಹು ಎರಡು, ಕಲ್ಹತ್ತಿ ಜಲಪಾತ, ಹೆಬ್ಬೆ ಜಲಪಾತ ಮತ್ತು ಮಾಣಿಕ್ಯಧಾರ ಜಲಪಾತಗಳು ಈ ಪ್ರದೇಶದಲ್ಲಿ ನೋಡಬಹುದು. ಹೇಳಿ ಪ್ರಜ್ವಲ್. ಬಾಬಾ ಬುಡನ್ಗಿರಿ ಬೆಟ್ಟ. ಬಾಬಾ ಬುಡನ್ಗಿರಿ ಬೆಟ್ಟ ಗೊತ್ತಿಲ್ಲ ನನಗೆ, ಗಿರಿಧಾಮ ಅಂತ ಒಂದು ಸುಳುಹು ಇದೆ. ಸ್ವಲ್ಪ ಆಲೋಚನೆ ಮಾಡಿ ಉತ್ತರ ಕೊಟ್ಟರೆ ಇಲ್ಲಿ ತಗೋತೀನಿ. ಕೆಮ್ಮಣ್ಣುಗುಂಡಿ. ಕೆಮ್ಮಣ್ಣುಗುಂಡಿ ಅಂತಲ್ಲ, ಹೌದಾ? ನೋಡೋಣ. ಸುಳುಹು ಮೂರು, ಭದ್ರಾ ಹುಲಿ ಯೋಜನೆಯ ಆವಾಸವು ಇದೇ ಪ್ರದೇಶದ ವ್ಯಾಪ್ತಿಯಲ್ಲಿ ಬರುತ್ತದೆ. ಡಿಂಪಲ್, ಮಾಹಿತಿ ಇಲ್ವಾ? ಜಗೇಶ್. ನಂದಿಗಿರಿಧಾಮ. ಉತ್ತರವನ್ನ ನೋಡೋಣ. ಕೆಮ್ಮಣ್ಣುಗುಂಡಿ ಶ್ರೀ ಕೃಷ್ಣ ರಾಜೇಂದ್ರ ಗಿರಿಧಾಮ ಸರಿಯಾದ ಉತ್ತರ. ಗಿರಿಧಾಮದ ವ್ಯಾಪ್ತಿಯಲ್ಲಿ ಬಾಬಾ ಬುಡನ್ಗಿರಿ ಬೆಟ್ಟಗಳೆಲ್ಲ ಬರುತ್ತೆ. ಪ್ರಶ್ನೆಯನ್ನು ಸೂಕ್ಷ್ಮವಾಗಿ ಗಮನಿಸಬೇಕು. ಎರಡು ಸುಳುಹನ್ನು ತಗೊಂಡು ತಾವು ಉತ್ತರ ಕೊಟ್ಟಿದ್ದೀರಾ. ಎರಡು ಪುಸ್ತಕವನ್ನು ನನ್ನಲ್ಲಿ ಉಳಿಸ್ಕೊಂಡು ಉಳಿದ ಎರಡು ಪುಸ್ತಕಗಳನ್ನು ಪ್ರಜ್ವಲ್ ಅವರಿಗೆ ಕೊಟ್ಟಿದ್ದೇನೆ. ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನು ನೋಡುವ ಕ್ಷಣ ಈಗ ಬಂತು. ಮೊದಲಿಗೆ ಪ್ರಜ್ವಲ್ ಅವರಿಗೆ ಮೂರು, ಎರಡು, ಐದು ಪುಸ್ತಕ ತಮಗೆ ದೊರೆತಿದೆ. ಪುಸ್ತಕಗಳನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಅಭಿನಂದನೆಗಳು. ಡಿಂಪಲ್ ಅವರಿಗೆ ಮೂರು ಮೂರು, ಆರು ಪುಸ್ತಕ ತಮಗೆ ದೊರೆಯುತ್ತಾ ಇದೆ. ಪುಸ್ತಕಗಳನ್ನು ಸ್ವೀಕರಿಸಿ ಅಭಿನಂದನೆಗಳು. ಜಗ್ಗೇಶ್ ಅವರಿಗೆ ಮೂರು ಪುಸ್ತಕ ದೊರೆಯುತ್ತಾ ಇದೆ, ಸ್ವೀಕರಿಸಿ ಅಭಿನಂದನೆಗಳು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.